फ्रेंड्स फ्रेंड्स नहीं नोड़ता स्माइली चैत्रा कन्नड चैनल फ्रेंड्स इवत सूपर होम रेमेडी ना निम्मे बंदी हेयर रिमूवल फेस पैक बे नानुमेंता नम मुखद मेले अनवांटेड हेयर्स इतचिगंतु कॉमन आगे अनवांटेड हेयर ना होम रेमेडी यूज ಹೇಗೆ ರಿಮೂವ್ ಮಾಡ್ಕೋಬಹುದು ಅನ್ನುವಂತಹ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಆ ರೆಮಿಡಿ ಯಾವುದಪ್ಪ ಅದರಲ್ಲಿ ಯಾವ ಯಾವ ಇಂಗ್ರೆಡಿಯೆಂಟ್ಸ್ ನ ನಾವು ಯೂಸ್ ಮಾಡಬೇಕು ಆ ಇಂಗ್ರೆಡಿಯೆಂಟ್ಸ್ ಎಷ್ಟೆಲ್ಲ ನಮಗೆ ಹೆಲ್ಪ್ಫುಲ್ ಆಗಿದೆ ನಾವು ಈ ಫೇಸ್ ಪ್ಯಾಕ್ ನ ವೀಕ್ಲಿ ಎಷ್ಟು ಸಾರಿ ಅಪ್ಲೈ ಮಾಡ್ಕೋಬೇಕು ಇದು ಟೈಮ್ ಎಷ್ಟು ತಗೊಳ್ಳುತ್ತೆ ಎಂಬುದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾನು ಹಾಕುವಂತ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಡಿನ ನಾವು ಟ್ರೈ ಮಾಡೋಕ್ಕಿಂತ ಮುಂಚೆ ಈ ಒಂದು ಹೇರ್ ಫೇಸ್ ಮೇಲೆ अनवांटेड हेयर बरलिक्के कारण ऐनु एंबुदन्न नावु तिळ्कोता होगोण ई अनवांटेड हेयर फेस मेले नमगे बरलिक्के कारण ऐनप्प अंद्रे जेनेटिक प्रॉब्लम आगिरबहुदु थैराइड इंदानू बरुत्ते हागेने हार्मोन इंबैलेंस इंद बरुत्ते हागे ओबेसिटी इंद बरुत्ते इन्नु हलवारु रीजन्स इंद बरुत्ते अदरल्लि मेन रीजन इव आगिरुत्ते हागागि नावु ई ओंदु अनवांटेड हेयर्स यहा जगह तुम इतने चिन्ह जगली सैडली तुम नमें अनवांटेड हेयर्स ना नोड़बू अदान ना फ्रेंड्स अनवांटेड हेयर्स केवलोबू वैक्सिंग मूलक रिमूव मातरे नम नम स्किन्नु तुम सेंसिटिव वैक्सिंग तुम पेन आगते इन वैक्सिन आफ्टर वैक्सिन ಇದು ತುಂಬಾನೇ ಒಂದು ರ್ಯಾಶಸ್ ತರ ಚಿಕ್ಕ ಚಿಕ್ಕ ಪಿಂಪಲ್ ಆಗುತ್ತೆ ನಮಗೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಇದೊಂದು ವ್ಯಾಕ್ಸಿನ್ ಮಾಡಿಸೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಕೆಲವೊಬ್ಬರು ಲೇಸರ್ ಟ್ರೀಟ್ಮೆಂಟ್ ತಗೋತಾರೆ ಅಪ್ಪಾ ಲೇಸರ್ ಟ್ರೀಟ್ಮೆಂಟ್ ಗಳೆಲ್ಲ ನಮಗೆ ಕೈಗೆಟಕ್ತಿರುವಂತ ಒಂದು ಟ್ರೀಟ್ಮೆಂಟ್ ಅದು ತಗೋದಿದ್ರೂ ಒಳ್ಳೆದೇನೆ ನಮಗೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಕೆಲವೊಬ್ಬರು ಶೇವ್ ಕೂಡ ಮಾಡ್ಕೋತಾರೆ ಶೇವ್ ಮಾಡೋದ್ರಿಂದನೋ ತಮ್ಮ ಅನ್ವಾಂಟೆಡ್ ಹೇರ್ ನ ರಿಮೂವ್ ಮಾಡ್ಕೊತಾರೆ ಹಾಗ ಮಾಡಬಾರದು ಮಾಡೋದ್ರಿಂದ ಮೊದಲೇ ಹೇಳಿದಂಗೆ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ನಾವು ವ್ಯಾಕ್ಸಿನ್ ಮಾಡೋದ್ರಿಂದ ಅದರ ಸುತ್ತ ಹೇರ್ ಏನಿರುತ್ತೋ ಒಂದು ಸೈಡ್ ಆಗಿರುತ್ತೆ ಅದರ ಸುತ್ತ ಮತ್ತೆ ಹೊಸ ಹೇರ್ ಹುಟ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ವ್ಯಾಕ್ಸಿನ್ ಕೂಡ ಮಾಡೋದು ಅಷ್ಟು ಉತ್ತಮ ಅಲ್ಲ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೇರ್ ರಿಮೂವಲ್ ಕ್ರೀಮ್ ನ ಯೂಸ್ ಮಾಡ್ತಾರೆ ನಿಮಗೆ ಗೊತ್ತಿರಬಹುದು ಈಗ ಬರ್ತಿರುವಂತಹ ಕ್ರೀಮಲ್ಲೆಲ್ಲ ಎಷ್ಟೊಂದು ಕೆಮಿಕಲ್ ಇರ್ತವೆ ಅಂತ ಹಾಗಾಗಿ ನಾವು ಅದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅದು ನನ್ನ ಪ್ರಕಾರ ಅಷ್ಟು ಒಳ್ಳೆಯದಲ್ಲ ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂದ್ರೆ ಬ್ಲೀಚ್ ಮಾಡಿಸ್ತಾರೆ ನಮ್ಮ ಫೇಸ್ ಗೆ ಬ್ಲೀಚ್ ಮಾಡಿಸೋದು ಅಷ್ಟೊಂದು ಉತ್ತಮ ಅಲ್ಲ ಯಾಕಂದ್ರೆ ಹೆವಿ ಕೆಮಿಕಲ್ ಇರುತ್ತೆ ಹಾಗಾಗಿ ನಾವು ಬ್ಲೀಚ್ ಮಾಡಬಾರದು ಈ ಒಂದು ವಿಧಾನದ ಮೂಲಕ ಎಲ್ಲ ನಮ್ಮ ಅನ್ವಾಂಟೆಡ್ ಹೇರ್ ನ ರಿಮೂವ್ ಮಾಡ್ಕೊಳ್ಳೋದನ್ನ ನಾವು ನೋಡಬಹುದು ಬಟ್ ಇದು ಅಷ್ಟೊಂದು ಸೇಫ್ ಅಲ್ಲ ಹಾಗಾಗಿ ನಾವು ಈ ಹೋಮ್ ರೆಮಿಡೀಸ್ ನ ಟ್ರೈ ಮಾಡಬೇಕಾಗುತ್ತೆ ಈ ಹೋಮ್ ರೆಮಿಡೀಸ್ ಅಲ್ಲಿ ನಾವು ರಿಸಲ್ಟ್ ಬರುವಂತ ಪ್ರೋಸೆಸ್ ಲೇಟ್ ಆಗುತ್ತೆ ಆದ್ರೆ ನ್ಯಾಚುರಲ್ ಆಗಿದಂತ ಒಂದು ರಿಸಲ್ಟ್ ನಮ್ಮದಾಗಿಸ್ಕೊಬಹುದು ನಾವು ಹಾಗಾಗಿ ವೀಕ್ಲಿ ಟ್ವೈಸ್ ಇದನ್ನ ಮಾಡಬೇಕು ನಾವು ಈ ಒಂದು ಹೇರ್ ರಿಮೂವಲ್ ಗೆ ನ್ಯಾಚುರಲ್ ಆದಂತ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಪ್ರಾಡಕ್ಟ್ ಅಂದ್ರೆ ಹೋಮ್ ರೆಮಿಡಿ ನ ಯೂಸ್ ಮಾಡಬೇಕು ನಾವು ವೀಕ್ಲಿ 2 ಡೇಸ್ ಅಲ್ಲಿ 10 ಮಿನಿಟ್ಸ್ ನಾವು ಟೈಮ್ ನ ಸ್ಪೆಂಡ್ ಮಾಡಿದ್ರೆ ಸಾಕು ನಾವು ನಮ್ಮ ಮುಖದಲ್ಲಿ ಇರುವಂತ ಅನ್ವಾಂಟೆಡ್ ಹೇರ್ ನ ರಿಮೂವ್ ಮಾಡಬಹುದು ಅದು ಹೇಗೆ ಯಾವ ಯಾವ ಇಂಗ್ರೆಡಿಯೆಂಟ್ಸ್ ನ ನಾನು ಯೂಸ್ ಮಾಡ್ತಾ ಇದೀನಿ ಇವತ್ತು ಆ ಇಂಗ್ರೆಡಿಯೆಂಟ್ಸ್ ಏನಕ್ಕೆಲ್ಲ ನಮಗೆ ಹೆಲ್ಪ್ ಆಗುತ್ತೆ ಎಂಬುದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಹಾಗಾದ್ರೆ ಏನೇನೆಲ್ಲ ಬೇಕು ಇಂಗ್ರೆಡಿಯೆಂಟ್ಸ್ ಆ ಪ್ಯಾಕ್ ನ ಹೇಗೆ ರೆಡಿ ಮಾಡಬೇಕು ಎಂಬುದನ್ನ ನೋಡ್ಕೊಂಬಿ
ಪ್ಯಾಕ್ನ ಹೇಗೆ ಮಾಡ್ಕೋಬೇಕು ಯಾವ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ ಮೊದಲಿಗೆ ಒಂದು ಬೌಲಲ್ಲಿ 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಳ್ಳಿ ಗ್ರಾಮ್ ಫ್ಲೋರ್ನ ಕಡಲೆ ಹಿಟ್ಟು 2 ಸ್ಪೂನ್ ನೆಕ್ಸ್ಟ್ ಹಲ್ದಿನ ತಗೊಳ್ಳಿ ಆದಷ್ಟು ಪ್ಯೂರ್ ಆಗಿರುವಂತ ಫೇಸಿಗೆ ಅಪ್ಲೈ ಮಾಡುವಂತ ಒಂದು ಹಲ್ದಿನ ತಗೊಳ್ಳಿ ಇದು ಮಾರ್ಕೆಟ್ ಅಲ್ಲೆಲ್ಲ ಅವೈಲೇಬಲ್ ಇದೆ ನೆಕ್ಸ್ಟ್ ನಾನು ರಾ ಮಿಲ್ಕ್ ತಗೋತಾ ಇದೀನಿ ಕಾಯಿಸದೆ ಇರುವಂತ ಹಾಲ್ನ ಇದಕ್ಕೆ ನಾನು ಆಡ್ ಮಾಡ್ತಿದೀನಿ ನೋಡಿ ಕಾಯಿಸದೆ ಇರುವಂತ ಹಾಲು ರಾ ಮಿಲ್ಕ್ 2 ಸ್ಪೂನ್ ಅಷ್ಟು ನಾನು ತಗೋತಾ ಇದೀನಿ ನೆಕ್ಸ್ಟ್ ಲೆಮನ್ ಲೆಮನ್ ಜ್ಯೂಸ್ ನ ನಾನು ಇದಕ್ಕೆ ಆಡ್ ಮಾಡ್ಕೋತಾ ಇದೀನಿ ಒಂದು 1/2 ಟೀ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ನ ನಾನು ಆಡ್ ಮಾಡ್ತಿದೀನಿ ಲೆಮನ್ ತುಂಬಾನೇ ಒಳ್ಳೆದು ಆಂಟಿ ಬ್ಲೀಚ್ ಆಗಿ ನಮಗೆ ಇದು ಕೆಲಸ ಮಾಡುತ್ತೆ ಹಾಗಾಗಿ ಈ ಒಂದು ಪ್ಯಾಕ್ ಅಲ್ಲಿ ಲೆಮನ್ ಹಾಕ್ತಿದೀನಿ ನೆಕ್ಸ್ಟ್ ಇಲ್ಲಿ ನಾನು ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದೀನಿ ಮಾಯಿಶ್ಚರೈಸರ್ ಆಗಿ ಈ ತೆಂಗಿನ ಎಣ್ಣೆ ಅಂದ್ರೆ ಕೊಬ್ಬರಿ ಎಣ್ಣೆ ತನ್ನ ಕೆಲಸನ ಮಾಡುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಗಂಟುಗಳು ಇರದ ಹಾಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಈ ರೀತಿಯಾದಂತ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಪ್ಯಾಕ್ ರೆಡಿ ಆಗುತ್ತೆ ಪ್ಯಾಕ್ ಹಾಕೋಗಿಂತ ಮುಂಚೆ ಫೇಸ್ ವಾಶ್ ನ ಮಾಡ್ಕೋಬೇಕಾಗುತ್ತೆ ನಾನು ಈಗ ಮಾಡ್ಕೋ ಬರ್ತೀನಿ ನೋಡಿ ಫ್ರೆಂಡ್ಸ್ ನಾನು ಫೇಸ್ ಪ್ಯಾಕ್ ನ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ಫೇಸ್ ಪ್ಯಾಕ್ ನ ನೀವು ಎಲ್ಲಿ ಹೇರ್ ಇರುತ್ತೆ ಆ ಒಂದು ಜಾಗದಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಜಾಗದಲ್ಲಿ ಹಾಕೋಬೇಕಾಗುತ್ತೆ ಐ ಏರಿಯಾ ಮತ್ತೆ ಐಬ್ರೋಸ್ ಸೈಡ್ ನೀವು ಹಾಕಕ್ಕೆ ಹೋಗಬೇಡಿ ಇದನ್ನ ಈ ಒಂದು ಫೇಸ್ ಪ್ಯಾಕ್ ನ ನಾವು ವೀಕ್ಲಿ ಟ್ವೈಸ್ ಮಾಡಬಹುದು ವೀಕ್ಲಿ ಟ್ವೈಸ್ ಮಾಡಿ ಜಸ್ಟ್ ಒಂದು 10 ಮಿನಿಟ್ಸ್ ನಾವು ಸ್ಪೆಂಡ್ ಮಾಡೋದ್ರಿಂದ ವಿತಿನ್ 2 ಮಂತ್ ಅಲ್ಲೇ ನಾವು ಹೇರ್ ನ ರಿಮೂವ್ ಮಾಡ್ಕೋಬಹುದು ಕಂಟ್ರೋಲ್ ನ ಮಾಡ್ಕೋಬಹುದು ಮತ್ತೆ ಹೇರ್ ಬರೋದಿಲ್ಲ ಹಾಗೇನೇ ಈ ಫೇಸ್ ಪ್ಯಾಕ್ ಅಲ್ಲಿ ನಾವು ಯೂಸ್ ಮಾಡಿರುವಂತ ಇಂಗ್ರೆಡಿಯೆಂಟ್ಸ್ ಬಗ್ಗೆ ನಾವು ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಕಡಲೆ ಹಿಟ್ಟು ಫ್ರೆಂಡ್ಸ್ ಕಡಲೆ ಹಿಟ್ಟು ನಮ್ಮ ತಾತ ಮುತ್ತ ತಂದಿರೋ ಕಾಲದಿಂದನೂ ಯೂಸ್ ಮಾಡ್ತಾನೆ ಬಂದಿದ್ವಿ ಅವಾಗೆಲ್ಲ ಯಾವ ಸೋಪು ಯೂಸ್ ಮಾಡ್ತಿರ್ಲಿಲ್ಲ ಏನು ಯೂಸ್ ಮಾಡ್ತಿರ್ಲಿಲ್ಲ ಕಡಲೆ ಹಿಟ್ಟಲ್ಲೇ ಎಲ್ಲ ಫೇಸ್ ವಾಶ್ ಆಗಲಿ ಬಾಡಿ ವಾಶ್ ಆಗಲಿ ಎಲ್ಲ ಮಾಡ್ಕೊಳ್ಳೋರು ಹಾಗಾಗಿ ಇದು ತುಂಬಾ ಪ್ರಯೋಜನಕಾರಿ ಆಗಿರೋದನ್ನ ನೋಡ್ಬೋದು ಇದು ಒಂದು ನ್ಯಾಚುರಲ್ ಸ್ಕ್ರಬ್ ಆಗಿ ಕೂಡ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಒಂದು ಮುಖಕ್ಕೆ ಗ್ಲೋನೆಸ್ ಕೊಡುತ್ತೆ ಇದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮಿಲ್ಕ್ ಮಿಲ್ಕ್ ಅಲ್ಲಿ ಹೇಳೋದೇ ಬೇಡ ತುಂಬಾ ನಮಗೆ ಯೂಸ್ಫುಲ್ ಆಗಿದೆ ಇದು ಮಿಲ್ಕ್ ಸ್ಕಿನ್ಗೆ ಇದರಲ್ಲಿ ವೈಟ್ನಿಂಗ್ ಪ್ರಾಪರ್ಟೀಸ್ ಇದೆ ಹಾಗೆ ಮಾಯಿಶ್ಚರೈಸಿಂಗ್ ಮಾಡುತ್ತೆ ನಮ್ಮ ಒಂದು ಫೇಸ್ಗೆ ಯಾರ್ದು ಡ್ರೈ ಸ್ಕಿನ್ ಇರುತ್ತೋ ಅವ್ರ ಫೇಸ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಹಾಗೆಯೇ ಟರ್ಮರಿಕ್ ಪೌಡರ್ ನೆಕ್ಸ್ಟ್ ಇಂಗ್ರೀಡಿಯೆಂಟು ಟರ್ಮರಿಕ್ ಪೌಡರ್ ಅರಿಶಿಣ ಇದನ್ನು ನಾವು ಪ್ಯೂರ್ ಆಗಿರೋವಂಥದನ್ನ ಯೂಸ್ ಮಾಡಬೇಕು ಫೇಸ್ಗೆ ಅಂತಲೇ ಬೇರೆ ಬರುತ್ತೆ ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅದನ್ನು ಯೂಸ್ ಮಾಡಬೇಕು ಇದು ನಾವು ಅಡುಗೆಗೆಲ್ಲ ಯೂಸ್ ಮಾಡೋದ್ರಲ್ಲಿ ತುಂಬ ಸ್ವಲ್ಪ ಕಲರ್ ಜಾಸ್ತಿ ಇರುತ್ತೆ ನಾವು ಫೇಸ್ ವಾಶ್ ಮಾಡಿದ್ರೂ ನಮಗೆ ಕಲರ್ ಫೇಸಲ್ಲೇ ಉಳ್ಕೊಳ್ಳುತ್ತೆ ಹಾಗಾಗಿ ಅದನ್ನು ನಾವು ಯೂಸ್ ಮಾಡಬಾರ್ದು ಫೇಸ್ಗೆ ಅಂತಲೇ ಸಿಗುತ್ತೆ ಅದನ್ನು ತಗೊಂಡು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಇದರಲ್ಲಿ ಅರಿಶಿನದಲ್ಲಿ ಆಂಟಿ ಬಯೋಟಿಕ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆಯೇ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಲೆಮನ್ ಇದು ಲೆಮನ್ ಆ್ಯಂಟಿ ಬ್ಲೀಚಿಂಗ್ ಆಗಿ ತುಂಬಾ ನಮಗೆ ಹೆಲ್ಪ್ಫುಲ್ ಆಗಿರೋದನ್ನು ನಾವು ನೋಡ್ಬೋದು ನೆಕ್ಸ್ಟು ಈ ಕೊಕೊನಟ್ ಆಯಿಲ್ ಈ ಕೊಕೊನಟ್ ಆಯಿಲ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದು ನಮ್ಮ ಹೆಲ್ತ್ಗೆ ಸ್ಕಿನ್ಗೆ ಹೇರ್ಗೆ ಎಷ್ಟು ಬೆನಿಫಿಟ್ ಆಗಿದೆ ಎಂಬುದನ್ನು ನಾನು ಆಲ್ರೆಡಿ ನಾನು ತಿಳಿಸಿದ್ದೀನಿ ನಿಮಗೆ ಅದರಲ್ಲಿ ನೀವು ತುಂಬಾ ಕೊಕೊನಟಿಂದ ಎಷ್ಟು ಹೆಲ್ಪ್ಫುಲ್ ಇದೆ ನಮಗೆ ಕೊಕೊನಟ್ ಆಯಿಲಿಂದ ಅನ್ನೋದನ್ನು ಅಲ್ಲಿ ತಿಳ್ಕೊಬೋದು ನೀವು ಈ ಒಂದು ಪ್ಯಾಕಲ್ಲಿ ಯೂಸ್ ಮಾಡೋದ್ರಿಂದ ಡ್ರೈ ಸ್ಕಿನ್ ಇದ್ದರೆ ಯಾರಿಗಾದರೂ ಅವರಿಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಇದು ಮಾಯಿಶ್ಚರೈಸಿಂಗ್ ಆಗಿ ಕೆಲಸ ಮಾಡುತ್ತೆ ಮಾಯಿಶ್ಚರೈಸಿಂಗ್ ಮಾಡುತ್ತೆ ನಮ್ಮ ಒಂದು ಈ ಫೇಸ್ಗೆ ಹಾಗೆಯೇ ನಾವು ಇಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡಿರೋದ್ರಿಂದ ಇದು ಸ್ವಲ್ಪ ಡ್ರೈನೆಸ್ ಕೊಡುತ್ತೆ ನಮ್ಮ ಫೇಸ್ಗೆ ಹಾಗಾಗಿ ಸ್ವಲ್ಪ ನಾವು ಕೊಕೊನಟ್ ಆಯಿಲ್ನ ಇದಕ್ಕೆ ಹಾಕ್ಕೊಂಡ್ರೆ ಅಂದರೆ ಇದಕ್ಕೆ ಆ್ಯಡ್ ಮಾಡಿ ನಾವು ಡ್ರೈನೆಸ್ನ ಹೋಗಿಸ್ಬೋದು ಈ ರೀತಿಯಾಗಿ ಆಪೋಸಿಟ್ ಸೈಡಲ್ಲಿ ನಾವು ಇನ್ನು ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೋಬೇಕಾಗುತ್ತೆ ನಾನೀಗ ಫೇಸ್ ವಾಶ್ ಮಾಡ್ಕೋ ಬರ್ತಾ ಇದ್ದೀನಿ ನೋಡಿ ಡ್ರೈ ಆಗಿದೆ 10 ಮಿನಿಟ್ಸ್ ಆಗಿದೆ
ನೋಡಿ ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ ನಮಗೆ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ಗೆ ಗ್ಲೋನೆಸ್ ಕೊಡುತ್ತೆ, ಹಾಗೆಯೇ ಸನ್ ಟ್ಯಾನ್ ಸನ್ ಬರ್ನ್ ಏನೇ ಆಗಲಿ ರಿಮೂವ್ ಮಾಡುತ್ತೆ. ಇದು ಈ ಒಂದು ಫೇಸ್ ಪ್ಯಾಕ್ನ ಒಂದು ಸ್ಪೆಷಾಲಿಟಿ ಎನ್ಬೋದು. ಫ್ರೆಂಡ್ಸ್, ಇದನ್ನು ವೀಕ್ಲಿ ಟ್ವೈಸ್ ನಾವು ಮಾಡ್ಬೋದು. ಇನ್ನು ನಮಗೆ 2 ಮಂತಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.